ಅಧಿಕಾರಿ ಜಯಚಂದ್ರ ಮಗನ ದೌಲತ್ತು ಪಬ್ಲಿಕ್ ಟಿವಿಯಲ್ಲಿ ತ್ರಿಜೇಶ್ ಐಷಾರಾಮಿ ಜೀವನ ಬಹಿರಂಗ. ಅಧಿಕಾರಿ ಜಯಚಂದ್ರ ಮಗನ ದೌಲತ್ತು ಒಂದೊಂದೇ ಪಬ್ಲಿಕ್ ಟಿವಿಯಲ್ಲಿ ಬಯಲಾಗ್ತಿದೆ. ವಿಲಾಸಿ ಬದುಕಿನಿಂದ ದಾರಿ ತಪ್ಪಿದ ತ್ರಿಜೇಶ್ ಕಳೆದ ವರ್ಷ 25ನೇ ಹುಟ್ಟುಹಬ್ಬವನ್ನು ವೈಭವದಿಂದ ಆಚರಿಸಿಕೊಂಡಿದ್ದ. ಅಲ್ಲದೆ ಆಮಂತ್ರಣ ಪತ್ರಿಕೆಯಲ್ಲಿ ತನ್ನನ್ನ ಮಹಾರಾಜನಿಗೆ ಹೋಲಿಸಿಕೊಂಡಿದ್ದ. ಪ್ರತಿ ಆಮಂತ್ರಣ ಪತ್ರಿಕೆಯಲ್ಲೂ ಬೆಳ್ಳಿ ನಾಣ್ಯ ಮಾಡಿಸಿ ಅದರ ಮೇಲೆ ತ್ರಿಜೇಶ್ ಛಾಯಾಚಿತ್ರ ಇರುವಂತೆ ಆಮಂತ್ರಣ ಪತ್ರಿಕೆಯನ್ನ ಮಾಡಿಸಿದ್ದ. ಏನು ಕುಳುಬಾಕ ಅಧಿಕಾರಿ ಜಯಚಂದ್ರ ಮಗನ ದೌಲತ್ತು ಒಂದೊಂದೇ ಪಬ್ಲಿಕ್ ಟಿವಿಯಲ್ಲಿ ಬಯಲಾಗ್ತಿದೆ. ನನ್ನ ರಾಜಯೋಗ ಸ್ನೇಹಿತರೇ ಹಾಗೂ ದೇಶವಾಸಿಗಳೇ ಅಂತ ಒಂದು ಪತ್ರವನ್ನು ಕೂಡ ಬರೆದಿದ್ದ. ಕಳೆದ ವರ್ಷ ಹುಟ್ಟಿದ ಸಂದರ್ಭದಲ್ಲಿ ರಾಜಾಧಿರಾಜ ತ್ರಿಜೇಶ್ ಆದ ನಾನು ಇದೇ 30 ಜುಲೈ 2015ಕ್ಕೆ 25 ವಸಂತ ಪೂರೈಸುತ್ತಿದ್ದೇನೆ. ನನ್ನ 25ನೇ ಹುಟ್ಟು ಹಬ್ಬಕ್ಕೆ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಆಮಂತ್ರಿಸುತ್ತಿದ್ದೇನೆ. ರಾಜವೈಭೋಗದ ಔತಣ ಕೂಟದಲ್ಲಿ ಗುಂಡು ತುಂಡಿನ ಸಮಾರಾಧನೆ ಇರುತ್ತದೆ. ಬನ್ನಿ ಎಲ್ಲರೂ ಒಂದೆಡೆ ಸೇರಿ ಮಹಾರಾಜನ ಹುಟ್ಟುಹಬ್ಬಕ್ಕೆ ಸಾಕ್ಷಿಯಾಗಿ ತ್ರಿಜೇಶ್ ಮಹಾರಾಜ ಚಿರಿಯುವಾಗಲಿ ಅನ್ನ ಪತ್ರವನ್ನ ಬರೆದಿದ್ದ. ಎಸ್ ವೀಕ್ಷಕರ ನೀವು ದೃಶ್ಯಗಳಲ್ಲಿ ನೋಡ್ತಿರಬಹುದು ಏನು ಜಯಚಂದ್ರ ಅವರ ಮಗ ವೈಭೋಗವನ್ನ, ಏನು ಕಳೆದ ವರ್ಷ ಏನು ಆತ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ ಸಂದರ್ಭದಲ್ಲಿ ಒಂದು ಇನ್ವಿಟೇಷನ್ ಕಾರ್ಡ್ ಅನ್ನ ಪ್ರಿಂಟ್ ಮಾಡಿಸ್ತಾರೆ. ಅದರಲ್ಲಿ ನನ್ನ ರಾಜಯೋಗ್ಯ ಸ್ನೇಹಿತರೇ ಹಾಗೂ ದೇಶವಾಸಿಗಳೇ, ರಾಜಾಧಿರಾಜ ತ್ರಿಜೇಶ್ ಆದ ನಾನು ಇದೇ 30 ಜುಲೈ 2015ಕ್ಕೆ 25 ವಸಂತ ಪೂರೈಸುತ್ತಿದ್ದೇನೆ. ನನ್ನ 25ನೇ ಹುಟ್ಟು ಹಬ್ಬಕ್ಕೆ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಆಮಂತ್ರಿಸುತ್ತಿದ್ದೇನೆ. ರಾಜವೈಭೋಗದ ಔತಣ ಕೂಟದಲ್ಲಿ ಗುಂಡು ತುಂಡಿನ ಸಮಾರಾಧನೆ ಇರುತ್ತದೆ. ಬನ್ನಿ ಎಲ್ಲರೂ ಒಂದೆಡೆ ಸೇರಿ ಮಹಾರಾಜನ ಹುಟ್ಟು ಹಬ್ಬಕ್ಕೆ ಸಾಕ್ಷಿಯಾಗಿ ಅನ್ನೋ ಇನ್ವಿಟೇಷನ್ ಕಾರ್ಡ್ ಅನ್ನು ಕೂಡ ಪ್ರಿಂಟ್ ಮಾಡಿಸಿರ್ತಾನೆ. ಓಕೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮೆಟ್ರೋ ಚೀಫ್ ಅವಿನಾಶ್. ಅವಿನಾಶ್, ಈಗ ಜಯಚಂದ್ರ ಅವರ ಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತ, ಸ್ವಂತ ಜನ್ಮ ಕೊಟ್ಟಿದ್ದ ಮಗನ ಹೆಸರು ಹೇಳೋ ಕಾರಣ ಆಗ್ಬಿಟ್ಟಿದ್ದಾನೆ, ಯಾಕಂದ್ರೆ ನನ್ನ ದುಸ್ಥಿತಿ ಕಾರಣನೇ ನನ್ನ ಮಗ ಅಂತ ಇವತ್ತು ಜಯಚಂದ್ರ ಅವರು ಹೇಳ್ತಾ ಇದ್ದಾರೆ. ಬಹುಶಃ ಅವತ್ತು ಅವನು ಈ ರೀತಿ ವೈಭೋಗದಿಂದ ನಡ್ಕೊಳ್ಳುವಾಗೆ ಜಯಚಂದ್ರ ಅವರು ತಿದ್ದಿ ಬುದ್ಧಿ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಸರಿ ಹೋಗ್ತಿತ್ತು ಅಂತ ಅನ್ಸುತ್ತಾ? ದಿವ್ಯಾ, ಅದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ, ಅದನ್ನ ಇದು ತೋರಿಸ್ತಾ ಇದೆ. ಈ ಚಿಕ್ಕದ್ರಲ್ಲೇ ತಂದೆ ತಾಯಿ ಕಷ್ಟ ಸುಖ ಅನ್ನೋದನ್ನ ಕಲ್ಸಿದ್ರೆ ಮಕ್ಕಳು ಈ ರೀತಿ ಆಗೋದಿಲ್ಲ. ಅದನ್ನ ಕಲಿಸ್ತಾ ಇದ್ದಾಗ ಅವರ ಆಸೆಗಳಿಗೆಲ್ಲ ನಿರ್ಧರಿತ ಹೋದಾಗ, ದುಬಾರಿ ಆಸೆ ಎಲ್ಲ ಹೌದು ಹೌದು ಸಾಧ್ಯ ಅಂತ ಹೇಳಿ ಮಾಡ್ತಾ ಹೋದಾಗ ಇಂತಹ ವಿಚಿತ್ರ ಹುಚ್ಚುಚ್ಚು ವೆಚ್ಚಗಳನ್ನ ಮಾಡ್ಕೊಳ್ಳಿಕ್ ಶುರು ಮಾಡ್ತಾರೆ. ತ್ರಿಜೇಶ್ ಮುದ್ರಿಸಿರುವಂತಹ ಆಹ್ವಾನ ಪತ್ರಿಕೆ ನೋಡ್ತಾ ಇದ್ರೆ ಒಂದ್ ರೀತಿ ನಗು ಬರುತ್ತೆ, ನಗು ಬರುತ್ತೆ. ಎಂತಹ ವಿಕೃತ ಶೋಕಿಗಳು ಈ ಹುಡುಗನ್ಗಿದ್ಯಾಪ 25ನೇ ವಯಸ್ಸಿಗೆ ಅಂತ. ಒಂದು ಬೆಳ್ಳಿ ನಾಣ್ಯ ಬೇರೆ ಆ ಹುಟ್ಟುಹಬ್ಬಕ್ಕೆ ಆಗಮಿಸೋರ್ಗೆಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ಅವನ ಭಾವಚಿತ್ರವನ್ನು ಮುದ್ರಿಸಿ ದ ಕಿಂಗ್ ತ್ರಿಜೇಶ್ ಅಂತ ಹೇಳಿ ಹಾಕೊಂಡು, ಅಂದ್ರೆ ಈ ಹುಚ್ಚಾಟಗಳಿಗೆಲ್ಲ ಅಪ್ಪ ಅಮ್ಮ ನೀರು ಎರೆಯದೇ ಇದ್ದಿದ್ರೆ ಬಹುಶಃ ಅವನ ಹುಚ್ಚಾಟ ಒಂದು ಲಿಮಿಟ್ ನಲ್ಲಿ ಇರ್ತಿತ್ತೋ ಏನೋ ಅಂತ ಅನ್ನಿಸ್ತಾ ಇದೆ ದಿವ್ಯಾ.
ಅಲ್ಲ, ಅವರು ಆತ ಎಷ್ಟೊಂದು ಲಕ್ಸುರಿ ಬಜೆಟ್ ಕಾರ್ಗಳನ್ನ ತಗೊಂಡಿದ್ದಾನೆ ಅಲ್ವಾ, ಆ ಸಂದರ್ಭದಲ್ಲಾದ್ರೂ ಜಯಚಂದ್ರ ಅವ್ರು ಹೇಳ್ಬೋದಿತ್ತಲ್ಲ ಯಾಕಪ್ಪ ಇಷ್ಟು ಆಡಂಬರವಾದ ಕಾರುಗಳು ನಮ್ಗೆ ಅಂತ ಹೇಳ್ಬೋದಿತ್ತಲ್ವಾ? ಖಂಡಿತ ಹೇಳ್ಬೋದಿತ್ತು. ಬಹುಶಃ ನಾ ದುಡಿತಾ ಇರೋದು ಈ ರೀತಿ ಎಲ್ಲ ಕಬಳಿಸ್ತಾ ಇರೋದೆಲ್ಲ ಮಗನಿಗೆ ಅಲ್ವೇ ಅಂತೇಳಿ ಬಹುಶಃ ಜಯಚಂದ್ರ ಅವರು ಮಾಡಿರ್ಬೋದು. ಈಗ ನನ್ನ ಎಲ್ಲಾ ತಪ್ಪಿಗೆ ಮಗ ಕಾರಣ ಆಗ್ಬಿಟ್ಟ ಅಂತ ಕುಂಟು ನೆಪ ಹೇಳ್ತಾ ಇದಾರೆ ಅನ್ಸುತ್ತೆ. ಬಹುಶಃ ಜಯಚಂದ್ರ ಅವರು ತಾವು ಕನಸು ಕಟ್ಟಿದ್ದನ್ನ ತಾವು ಶೋಕಿ ಮಾಡ್ಬೇಕು ಅನ್ಕೊಂಡದನ್ನ ಮಾಡಕ್ಕಾಗ್ಲಿಲ್ಲ, ನನ್ನ ಮಗನಾದ್ರೂ ಮಾಡ್ಲಿ ಅಂತೇಳಿ ಭಾವಿಸಿರ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಯಾವಾಗ್ಲೂ ತಾನು ಮಾಡಲಾಗದ್ದನ್ನ ತನ್ನ ಮಕ್ಕಳ ಕೈಲಿ ಮಾಡಿಸೋದು ನಮ್ಮ ದೇಶದಲ್ಲಿ ಬಂದಿರುವಂತ ಪದ್ಧತಿ, ಅದು ಅದರ ಪ್ರತಿಬಿಂಬವೇ ಅಂದ್ರೆ ಜಯಚಂದ್ರ ಅವರ ಪ್ರತಿಬಿಂಬ ಅವ್ರ ಮಗನಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ದಿವ್ಯಾ. ಎಸ್ ಅವಿನಾಶ್, ನಾವು ಸಾಕಷ್ಟು ಜನ ಶ್ರೀಮಂತರ ಮಕ್ಕಳನ್ನ ನೋಡಿರ್ತೀವಿ, ಸಾಕಷ್ಟು ಮಕ್ಕಳು ಕೂಡ ಸಿಂಪ್ಲಿಸಿಟಿಯಿಂದ ಬೆಳೆಸಿರ್ತಾರೆ. ಅಂದ್ರೆ ಆ ಬೆಳೆಸದ ರೀತಿ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಮತ್ತೆ ಕೆಲವರು ಮಕ್ಕಳನ್ನ ನೋಡಿರ್ತೀವಿ ತುಂಬಾ, ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ತೋರಿಸ್ಕೊಳ್ಳೋದು, ಆಡಂಬರ ಎಲ್ಲವನ್ನೂ ನಾವು ನೋಡಿರ್ತೀವಿ. ಬಹುಶಃ ಆ ಎರಡನೇ ಎಕ್ಸಾಂಪಲ್ ಈತ ಸೇರ್ತಾರೆ. ಇದನ್ ಏನ್ ಹೇಳಕ್ ಹೊರಟಿರ್ತಾರೆ ಮುಂದೆ ಬರುವ ಅಂದ್ರೆ ಶ್ರೀಮಂತರು ಮಕ್ಕಳು ಏನ್ ಸಮಾಜಕ್ಕೆ ಏನ್ ಕೊಡಕ್ ಸಾಧ್ಯ ಇದರಿಂದ ಅಂತ? ಬಹುಶಃ ಇಂತಹ ತಂದೆ ತಾಯಿಗಳಿಗೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ಬಿಟ್ಟು ಮಕ್ಕಳಿಗೆ ಬದುಕು ಕಟ್ಟಿಕೊಳ್ಳೋದನ್ನ ಕಲ್ಸೋದ್ ಹೆಂಗೆ ಅನ್ನೋದನ್ನ ಮರ್ತ್ಬಿಟ್ಟಿರ್ತಾರೆ. ಅಂದ್ರೆ ನಾನೇ ಬೇಕಾದ ದುಡ್ದಿನಿ, ನನ್ ಮಗ ಕೂತು ಉಂಡ್ಲಿ ಬಿಡು ಅಂತೇಳಿ ತೀರ್ಮಾನಿಸಿರ್ತಾರ ಏನೋ ಗೊತ್ತಿಲ್ಲ. ಯಾಕಂದ್ರೆ ಮಕ್ಕಳಿಗೆ ಕಷ್ಟ, 100 ರೂಪಾಯಿ ದುಡಿಯಕ್ಕೆ ಏನ್ ಕಷ್ಟ ಇದೆ, ಎಷ್ಟು ಮಾಡ್ಬೇಕು 100 ರೂಪಾಯಿ ಸಂಪಾದನೆ ಮಾಡ್ಬೇಕಾದ್ರೆ ಅನ್ನೋದನ್ನ ಮಕ್ಕಳಿಗೆ ಕಲಿಸೋದಕ್ಕೆ ಬಹಳಷ್ಟು ಜನ ಮಧ್ಯಮ ವರ್ಗದವರು ಮತ್ತು ಬಡವರು ಪ್ರಯತ್ನ ಪಡ್ತಾ ಇರ್ತಾರೆ. ಯಾಕಂದ್ರೆ ಮಕ್ಕಳು ಹಣದ ಬೆಲೆನ ತಿಳ್ಕೊಳ್ದೆ ಇದ್ರೆ ತಪ್ಪಾಗತ್ತೆ ಅನ್ನೋದನ್ನ. ಆದ್ರೆ ಇಲ್ಲಿ ನೋಡ್ತಾ ಇದ್ರೆ ಜಯಚಂದ್ರ ಅವರ ಮಗನಿಗೆ ಆ ಹಣ ಅನ್ನೋದು ನೀರಿಗಿಂತ ಬಹಳ ಅಗ್ಗವಾಗಿ ಸಿಕ್ಕಿದೆ. ಈ ಜನ ಕುಡಿಯೋ ನೀರಿಗಾದ್ರೂ ದುಡ್ಡು ಕೊಟ್ಟು ತಗೋತಾರೆ. ಬಹುಶಃ ಹಣಕ್ಕೆ ಆತ ಒಂದೇ ಒಂದು ಹನಿ ಬೆವರು ಸುರಿಸಿಲ್ಲ. ಇದೇ ಈ ತರದ ಉಚ್ಚಾಟಗಳಿಗೆ ಕಾರಣ ಆಗಿದೆ ಅನ್ಸುತ್ತೆ ದಿವ್ಯಾ. ಸರ್, ಈಗ ಎಷ್ಟೊಂದ್ ಕಾರ್ಯಗಳು ಅವನ ಹೆಸರಿನಲ್ಲೇ ಇದೆಯಾ, ಇವಾಗ ಆತನ ಮೇಲೆ ಏನಾದ್ರೂ ಕೇಸ್ ಏನಾದ್ರೂ ದಾಖಲಾಗುತ್ತ? ನೇರವಾಗಿ ಪುತ್ರನ ಮೇಲೆ ದಾಖಲಿಸ್ಕೊಳ್ಲಿಕ್ಕೆ ಬರೋದಿಲ್ಲ. ಬಹುಶಃ ಅವರ ತಂದೆಯ ದುಡಿಮೆಯಲ್ಲಿ ತಗೊಂಡಿದೆ ಅಂತ ಆ ಪುತ್ರ ಹೇಳ್ಬೋದು. ಆದ್ರೆ ಆ ತಂದೆಗೆ ದುಡಿಮೆಯಲ್ಲಿ ಬಂದಿದೆ ಅಂತ ಹೋದಾಗ ಮೊದಲ ಆರೋಪಿ ಅವ್ರ ತಂದೆ ಆಗ್ತಾರೆ ಹೊರತು ಪುತ್ರ ಆಗೋದಿಲ್ಲ. ಹೀಗಾಗಿ ಜಯಚಂದ್ರ ಅವರಿಗೆ ಸಂಕಷ್ಟ ಕಾದಿದೆ ದಿವ್ಯಾ. ಓಕೆ, ಕಳೆದ ವರ್ಷ ಆತ ಬರ್ಡೇ ಕಾರ್ಡ್ ಅನ್ನ ನೋಡಿದ್ರಿ, ನಿಜಕ್ಕೂ ನೀವ್ ಹೇಳಿದ್ರಿ ತುಂಬಾ ನಗು ಬರ್ತದೆ ನಮಗೂ ಅದನ್ನ ನೋಡಿದಾಗ, ಸಹಜವಾಗಿ ಎಲ್ರಿಗೂ ನಗು ಬಂದಿರುತ್ತೆ. ಸೊ ಈ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿ ಕೊಟ್ಟಿರ್ತಾರಲ್ಲ, ಅವ್ರ ಫ್ರೆಂಡ್ಸ್ ಆದ್ರೂ ಕೂಡ ಇದನ್ನ ಹೇಳಿಲ್ವಾ ಅಂತ ಇವ್ರಿಗೆ? ಬಹುಶಃ ಹೇಳಿರ್ಬೋದು, ಕೆಲವರು ಆತನಿಗೆ ಇನ್ನಷ್ಟು ಹೊಗಳಿ ಅಟ್ಟಕ್ಕೆ ಹೆಸರಿ ಲಾಭ ಮಾಡ್ಕೊಂಡಿರ್ಬೋದು. ಗೆಳೆಯರಲ್ಲಿ ಯಾವಾಗ್ಲೂ ಎರಡು ತರದ ವರ್ಗ ಇರ್ತಾರೆ, ನೀ ಮಾಡುದಿಲ್ಲ ಸರಿ ಜೈ ಜೈ ಅಂತೇಳಿ ಅಟ್ಟಕ್ಕೆ ಹೆಸರಿ ಹಾಳು ಮಾಡೋರು, ಇನ್ನೊಂದು ಅವ್ರ ತಪ್ಪನ್ನ ತಿದ್ದಿ ಹೇಳಕ್ಕೋಗಿ ಸ್ನೇಹ ಕಳ್ಕೊಂಡು ದೂರ ಆಗೋರು. ಯಾಕಂದ್ರೆ ಇಂತಹ ವ್ಯಕ್ತಿಗಳು ಯಾರಾದ್ರೂ ತಪ್ಪನ್ ತೋರಿಸಿದಾಗ ಒಪ್ಕೊಳ್ಳೋ ಮನಸ್ಥಿತಿಯಲ್ಲಿ ಇರೋದಿಲ್ಲ. ಕಿಂಗ್ ಅಂತಂದ್ರೆ ನನ್ನ ವಿರುದ್ಧ ಯಾರು ಮಾತಾಡಬಾರ್ದು ಅನ್ನೋ ಮನೋಭಾವನೆಗೆ ಬಂದ್ಬಿಟ್ಟಿರ್ತಾರೆ. ಬಹುಶಃ ಅಂತ ಮನೋಭಾವನೆ ಇದ್ರುವಂತದ್ದೆ. ಹೀಗಾಗಿ ಅವರನ್ನ ತಿದ್ದಿ ಬುದ್ಧಿ ಹೇಳುವಂತ ಗೆಳೆಯರು ಇರೋದು ಡೌಟ್ ದಿವ್ಯಾ. ಓಕೆ, ಈ ಪ್ರಕರಣ ಸಂಬಂಧಪಟ್ಟಂತೆ ಇನ್ನು ತನಿಖೆ ನಡೀತಾ ಇದೆಯಾ ಅವಿನಾಶ್ ಜಯಚಂದ್ರ ಅವರ? ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಒಂದೊಂದರ ತನಿಖೆಯನ್ನ ಮುಗಿಸಿದ್ದಾರೆ. ಎರಡನೇ ಹಂತದ ತನಿಖೆಯನ್ನ ಮಾಹಿತಿಯನ್ನ ಪಡ್ಕೊಂಡಿರುವಂತ ಜಾರಿ ನಿರ್ದೇಶನಾಲಯ ಇನ್ನಷ್ಟು ತನಿಖೆ ಆರಂಭಿಸಬೇಕು. ಮತ್ತೊಂದ್ ಕಡೆ ಸಿಬಿಐ ತನಿಖೆ ಆರಂಭಿಸಿದೆ. ಅಂದ್ರೆ ಸಿಬಿಐ ಕಾನ್ಸಂಟ್ರೇಷನ್ ಬ್ಯಾಂಕ್ ಯಾವ ಬ್ಯಾಂಕ್ ಇದು ಬದಲಿಸಿ ಕೊಟ್ಟಿದ್ದು, ಅದರ ಅಧಿಕಾರಿಗಳು ಯಾರ್ಯಾರು, ಇದನ್ನ ಬದಲಾಯಿಸಕ್ಕೆ ಹೆಂಗೆ ಲಿಂಕ್ ಎಸ್ಟಾಬ್ಲಿಷ್ ಮಾಡೋದು ಅಂತ ಗುತ್ತಿಗೆದಾರ ಚಂದ್ರಕಾಂತ್ ರಾಮಲಿಂಗಂ ಅವರ ಮೇಲೆ ಸಿಬಿಐ ಕಣ್ಣಿಟ್ಟಿದೆ ದಿವ್ಯಾ. ಓಕೆ, ತ್ರಿಜೇಶ್ ಗೆ ಅಂತಾನೆ ಸಾಕಷ್ಟು ಕಾರ್ಗಳದ್ದು, ಎಷ್ಟು ಕಾರ್ ತಕ್ಕೊಟ್ಟಿದ್ರಂತೆ ಅವರ ತಂದೆ ಜಯಚಂದ್ರ ಅವರು? ಅದು ಎಷ್ಟು ಕಾರ್ ಅಂತ ಬಹುಶಃ ಅವ್ರಿಗೂ ಲೆಕ್ಕ ಇರ್ಲಿ ಇದೆಯೋ ಇರೋ ಗೊತ್ತಿಲ್ಲ. ಯಾಕಂದ್ರೆ ಆತನ ಶೋಕಿಗಳು ಫೋಟೋಗಳನ್ನ ನೋಡ್ತಾ ಇದ್ರೆ ಬಹುಶಃ ಕಾರ್ ಅನ್ನು ನಿಲ್ಸಕ್ಕೆ ಅಂತ ಹೇಳಿ ಎಲ್ಲಾದ್ರೂ ಒಂದು ಪಾರ್ಕಿಂಗ್ ಲಾಟ್ ಅನ್ನ ಕೊಂಡ್ಕೊಂಡಿದಾರೋ ಏನೋ ಗೊತ್ತಿಲ್ಲ. ಅಷ್ಟು ಕಾರ್ಗಳಲ್ಲಿ ಅವರ ಬಗೆ ಬಗೆಯ ಫೋಟೋಗಳಿವೆ, ಅಷ್ಟು ಕೊಂಡ್ಕೊಂಡಿರೋದ ಅಥವಾ ಬೇರೆ ಗೊತ್ತಿಲ್ಲ ದಿವ್ಯಾ. ಓಕೆ, ಇಷ್ಟೆಲ್ಲ ತ್ರಿಜೇಶ್ ನಾವು ಲಕ್ಸುರಿ ಇದೆಲ್ಲ ನೋಡ್ತಾ ಇದ್ರೆ ಆಡಂಬರವನ್ನೆಲ್ಲ ಏನ್ ಓದ್ತಾ ಇದ್ದಾನೆ ಈತ ಅಂತ? ಈತ ಏನು ಸದ್ಯಕ್ಕೆ ಡಿಸ್ಕಂಟಿನ್ಯೂ ಆಗಿ 25 ವರ್ಷ ಮದುವೆ ಆಗಿ ವಿಚ್ಛೇದನ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಆ ವೈಯಕ್ತಿಕ ಬದುಕಿನ ಬಗ್ಗೆ ನಾವು ಮಾತನಾಡೋದು ತಪ್ಪಾಗುತ್ತೆ. ಹೀಗಾಗಿ ಬೇರೆ ಏನು ಇಲ್ಲ, ಶೋಕಿ ಮಾಡ್ಕೊಂಡು ಓಡಾಡೋದೆ ಆತನ ಕೆಲಸ ಅಂತ ಅನ್ಸುತ್ತೆ ದಿವ್ಯಾ. ಸಾಮಾನ್ಯವಾಗಿ ಈ 21-25 ವಯಸ್ಸು ಸಂದರ್ಭದಲ್ಲಿ ನಮ್ಮ ಮನ್ಸು ನಮ್ಮ ಕೈಯಲ್ಲಿ ಹಿಡಿತದಲ್ಲಿರಲ್ಲ. ಈ ಸಂದರ್ಭದಲ್ಲಿ ತಂದೆ ತಾಯಿ ಆಗೋರು ಅವ್ರನ್ನ ತಿದ್ದಿ ಬುದ್ಧಿ ಹೇಳ್ಬೇಕು. ಬಹುಶಃ ಜಯಚಂದ್ರ ಅವರು ಅದನ್ನ ಮಾಡಿಲ್ಲ. ಸೊ ಈಗ ಅವ್ರು ಹೇಳ್ತಾ ಇದಾರೆ ನನ್ನ ದುಸ್ಥಿತಿಗೆ ನನ್ನ ಮಗನೇ ಕಾರಣ ಅಂತ. ತಪ್ಪಿಸ್ಕೊಳಕ್ ಒಂದ್ ನೆಪ ಹುಡುಕ್ತಾ ಇದಾರೆ ಜಯಚಂದ್ರ ಅಂತ ಅನ್ಸುತ್ತೆ. ಅವರ ಮಗನ ಸ್ಥಿತಿಗೆ ಅವರ ಅಪ್ಪ ಕಾರಣ ಆಗ್ತಾರೆ ಹೊರತು ಮಗ ತಂದೆಯ ಸ್ಥಿತಿಗೆ ಮಗ ಕಾರಣ ಆಗೋದು
ಬಹಳ ಡೌಟು ಮತ್ತು ಹಾಸ್ಯಾಸ್ಪದ. ಯಾಕಂದ್ರೆ ತಂದೆ ಸರಿಯಾಗಿದ್ದು ಮಗನ ಅಸ್ವಸ್ಥಿಕೊಂಡಿದ್ರೆ, ತನ್ನ ಮಗನಿಗೆ ಕಷ್ಟ ಸುಖ ಅನ್ನೋದನ್ನ ಕಲ್ಸಿದ್ರೆ, 100 ರೂಪಾಯಿ ದುಡಿಯೋಕೆ ಎಷ್ಟು ಕಷ್ಟ ಇದೆ ಅನ್ನೋದನ್ನ ಕಲ್ಸಿದ್ರೆ, ಬಡತನವನ್ನ ಕಡೆ ಪಕ್ಷ ಕಣ್ಣಾರೆ ತೋರಿಸಿದ್ರೆ ಬಹುಶಃ ಜಯಚಂದ್ರ ಇಂತ ಉಚ್ಚಾಟಗಳನ್ನ ಮಾಡ್ತಿರಲಿಲ್ಲ ಅಂತ ಅನ್ಸುತ್ತೆ. ದಿವ್ಯಾ, ಓಕೆ, ಧನ್ಯವಾದಗಳು ಅವಿನಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕುಡುಬಾಕ ಜಯಚಂದ್ರನ್ಗೆ ಸನ್ ಸ್ಟ್ರೋಕ್ ಇತ್ತಂತೆ, ಸಣ್ಣ ಪ್ರಾಯದಲ್ಲಿ ಹಾದಿ ತಪ್ಪಿದಂತೆ ತ್ರಿಜೇಶ್ ಜಯಚಂದ್ರ. ಜಯಚಂದ್ರನಿಗೆ ಸನ್ ಸ್ಟ್ರೋಕ್ ಇತ್ತಂತೆ, ಸಣ್ಣ ಪ್ರಾಯದಲ್ಲೇ ಮಗ ತ್ರಿಜೇಶ್ ಚಂದ್ರ ಹಾದಿ ತಪ್ಪಿದ್ದ. ಮೊದಲಿನಿಂದಲೂ ತ್ರಿಜೇಶ್ಗೆ ಕಾರ್ ಕ್ರೇಜ್ ಇತ್ತಂತೆ, ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಕಾರನ್ನ ಚಲಾಯಿಸುತ್ತಿದ್ದಂತೆ 2010 ಜೂನ್ 21 ಪೊಲೀಸ್ ಪೇದೆಗೆ ತ್ರಿಜೇಶ್ ಡಿಕ್ಕಿ ಹೊಡೆದಿದ್ದಂತೆ. ಕುಡಿದ ಮತ್ತಿನಲ್ಲಿ ಕಾರ್ ಓಡಿಸ್ತಾ ಸಂಚಾರ್ ಪೇದೆಗೆ ಡಿಕ್ಕಿ ಹೊಡೆದಿದ್ದಂತೆ. ವಿನ್ಸನ್ ಮ್ಯಾನ್ ಬ್ರಿಡ್ಜ್ ಬಳಿ ಪೊಲೀಸ್ನಿಂದ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ನಡೆಸಲಾಗ್ತಿತ್ತು. ಆ ಸಂದರ್ಭದಲ್ಲಿ ಘಟನೆ ನಡೆದಿರುವಂತದ್ದು, ಪಾನಮತ್ತ ತ್ರಿಜೇಶ್ ನನ್ನು ತಪಾಸಣೆಗೆ ಪೊಲೀಸರು ಒಳಪಡಿಸಿದ್ರು. ಆ ಸಂದರ್ಭದಲ್ಲಿ ಈ ವೇಳೆ ಪೊಲೀಸ್ನಿಂದ ತಪ್ಪಿಸಿಕೊಳ್ಳಲು ತ್ರಿಜೇಶ್ ಯತ್ನವನ್ನ ಮಾಡಿದ್ದ. ಕಾರಿಗೆ ಅಡ್ಡ ಬಂದ ಪೇದೆ ಗಿರೀಶ್ಗೆ ತ್ರಿಜೇಶ್ ಡಿಕ್ಕಿ ಹೊಡೆದಿದ್ದ. ಇನ್ನು ಅಪಘಾತದ ರಭಸಕ್ಕೆ ಏನು ಕಾಳು ಮುಳೆ ಮುರಿತಕ್ಕೆ ಗಿರೀಶ್ ಒಳಗಾಗಿದ್ರು. ಪೊಲೀಸ್ನಿಂದ ನಶೆಯಲ್ಲಿದ್ದ ಆರೋಪಿ ತ್ರಿಜೇಶ್ ಅನ್ನ ಬಂಧಿಸಲಾಗಿತ್ತು. ಉಡಾಳ ತ್ರಿಜೇಶ್ ವಿರುದ್ಧ ಕೊಲೆ ಯತ್ನ ಕೇಸ್ ದಾಖಲು ಕೂಡ ಮಾಡಲಾಗಿತ್ತು. 20ರ ಹರಿಯದಲ್ಲೇ ಇಷ್ಟೆಲ್ಲ ವಾದಾಂತವನ್ನ ತ್ರಿಜೇಶ್ ಮಾಡಿದ್ದ. ಅಧಿಕಾರಿ ಜಯಚಂದ್ರ ಕೇಸಲ್ಲಿ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಎಸ್, ಕುಳ್ಬಾಕ ಅಧಿಕಾರಿ ಜಯಚಂದ್ರ ಕೇಸಲ್ಲಿ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಐಟಿ ಅಧಿಕಾರಿಗಳ ತನಿಖೆಯ ಇಂಚಿಂಚು ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ನನ್ನ ದುಸ್ಥಿತಿಗೆ ನನ್ನ ಮುಂದಿನ ಮಗನೇನೆ ಕಾರಣ. ಪುತ್ರ ವಾತ್ಸಲ್ಯಕ್ಕೆ ಬಂದಿಯಾಗಿ ಭಾರಿ ಬೆಲೆಯನ್ನ ತೆರಬೇಕಾಯ್ತು. ಮಗನ ಶೋಕಿಂದ ನನಗೆ ನಿರಂತರ ಶೋಕ ಉಂಟಾಯ್ತು. ಮಗನ ಐಷಾರಾಮಿ ಬೇಡಿಕೆ ಈಡೇರಿಸಲು ಭ್ರಷ್ಟನಾದೆ. ಅಷ್ಟೇ ಅಲ್ಲ, ಅವನ ವಿಲಾಸಿ ಜೀವನಕ್ಕಾಗಿ ಅಡ್ಡದಾರಿ ಹಿಡಿದೆ ಅಂತ ವಿಚಾರಣೆ ವೇಳೆ ಜಯಚಂದ್ರ ಹೇಳಿದ್ದಾರೆ. ಕೂಡುಬಾಕ ಜಯಚಂದ್ರನಿಗೆ ಸನ್ ಸ್ಟ್ರೋಕ್, ಡೌಟೇ ಬೇಡ, ಅಪ್ಪ ಮಗ ಇಬ್ರು ಖತರ್ನಾಕ್.
ಮಗನ ಶೋಕಿ ತಂದಿಟ್ಟಿದೆ ಅಪ್ಪನಿಗೆ ಚಿರಶೋಕ. ಕುಲೋದ್ಧಾರಕನೇ ತಂದೆಯ ಪಾಲಿಗಾದನೆ ಕಂಟಕ. ಮಗನಿಂದ ಭ್ರಷ್ಟನಾದೆ, ಪುತ್ರನ ಅಗಾಧ ಬೇಡಿಕೆಗಳ ಈಡೇರಿಕೆಗೆ ಮತ್ತು ಅವನ ಐಷಾರಾಮಿ ಜೀವನಕ್ಕೆ ನಾನು ಭ್ರಷ್ಟನಾಗಬೇಕಾಯಿತು. ಇದು ಐಟಿ ಚಾಟಿ ಏಟಿಗೆ ಕಂಗಾಲಾಗಿರುವ ರಾಜ್ಯ ರಸ್ತೆ ಅಭಿವೃದ್ಧಿ ಯೋಜನಾಧಿಕಾರಿ ಜಯಚಂದ್ರ ಪಶ್ಚಾತ್ತಾಪದ ನುಡಿ. ಹೌದು, ಆದಾಯ ತೆರಿಗೆ ಇಲಾಖೆಯ ದಾಳಿ ವೇಳೆ ಕೋಟ್ಯಾಂತರ ರೂಪಾಯಿ ಹೊಸ ನೋಟುಗಳ ಸಮೇತ ಸಿಕ್ಕಿಬಿದ್ದ ಭ್ರಷ್ಟ ಅಧಿಕಾರಿ ವಿಚಾರಣೆಯ ವೇಳೆ ಇಂಥದ್ದೊಂದು ಹೇಳಿಕೆ ನೀಡಿದ್ದಾರೆ ಎನ್ನಲಾಗಿದೆ. ಲೋಕೋಪಯೋಗಿ ಸಚಿವ ಮಹದೇವಪ್ಪ ಅವರಿಗೆ ಆಪ್ತರೆನ್ನಲಾದ ಲಂಚಬಾಕ ಅಧಿಕಾರಿ ಜಯಚಂದ್ರ ವಿಚಾರಣೆಯ ವೇಳೆ ಐಟಿ ಅಧಿಕಾರಿಗಳ ಮುಂದೆ ಹಲವು ವಿಷಯಗಳನ್ನು ಕಕ್ಕಿದ್ದಾರೆ. ಈ ಪೈಕಿ ತಾವು ಭ್ರಷ್ಟರಾಗಲು ತಮ್ಮ ಪುತ್ರನೇ ಕಾರಣ ಎಂಬ ಕುತೂಹಲಕಾರಿ ಹೇಳಿಕೆಯೂ ಒಂದಾಗಿದೆ. ಜಯಚಂದ್ರನ ಪುತ್ರ ತ್ರಿಜೇಶ್ ಈ ಹಿಂದೆಯೂ ವಿವಾದ ಸೃಷ್ಟಿಸಿ ಸುದ್ದಿಯಾಗಿದ್ದ. 2010 ವಿದೇಶಿ ಮಾಡೆಲ್ ಕಾರೊಂದನ್ನ ಅತಿ ವೇಗವಾಗಿ ಓಡಿಸಿ ಕುಮಾರಕೃಪಾ ರಸ್ತೆಯಲ್ಲಿ ಪೊಲೀಸ್ ಪೇದೆಗೆ ಡಿಕ್ಕಿ ಹೊಡೆದಿದ್ದ. ಈ ಕೇಸ್ನಲ್ಲಿ ಬಂಧನಕ್ಕೂ ಒಳಗಾಗಿದ್ದ. ಅಲ್ಲದೆ ಪಕ್ಕದ ಮನೆಯ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ ತ್ರಿಜೇಶ್ 6 ಆಕೆಗೆ ಸೋಡಾ ಚೀಟಿ ಕೊಟ್ಟಿದ್ದ. ಕೆಟ್ಟ ಚಾಳಿ ಬಿಡದೆ ಎಕ್ಕೊಟ್ಟೋಗಿದ್ದ. ಈ 2 ಸಂದರ್ಭಗಳಲ್ಲಿ ತಂದೆ ಜಯಚಂದ್ರ ಮಗನಿಗೆ 2 ಬಾರಿಸಿ ಬುದ್ಧಿ ಹೇಳಬಹುದಿತ್ತು. ಆದ್ರೆ ರೊಕ್ಕ ಸಂಪಾದನೆಯಲ್ಲಿ ಮುಳುಗಿ ಹೋಗಿದ್ದ ಜಯಚಂದ್ರ ದುಷ್ಕರ್ಮಕ್ಕೆ ಸಾಥ್ ಕೊಟ್ಟರೆ ಹೊರತು ಮಗನನ್ನ ಸರಿದಾರಿಗೆ ತರಲು ಪ್ರಯತ್ನವನ್ನೇ ಮಾಡಲಿಲ್ಲ. ಅದರ ಪರಿಣಾಮವನ್ನ ಈಗ ಉಣ್ಣುತ್ತಿದ್ದಾರೆ. ನನ್ನ ಮಗನಿಂದ ನಾನು ಭ್ರಷ್ಟನಾದೆ. ನನ್ನ ಮಗ ತ್ರಿಜೇಶ್ ಅತಿಯಾದ ಬೇಡಿಕೆ ಮತ್ತು ತೀವ್ರ ಒತ್ತಡ ಹಾಕ್ತಿದ್ದ. ಅವನಿಂದಾಗಿ ನಾನು ಅನಿವಾರ್ಯಕ್ಕೆ ಬಿದ್ದೆ, ಅಡ್ಡ ಮಾರ್ಗ ಹಿಡಿದೆ. ನನ್ನ ಪುತ್ರ ಸ್ನೇಹಿತರ ಮುಂದೆ ತಾನು ಶ್ರೀಮಂತ ಎಂದು ತೋರಿಸಿಕೊಳ್ಳಲು ಐಷಾರಾಮಿ ಜೀವನ ನಡೆಸುತ್ತಿದ್ದ. ಅವನ ಒತ್ತಾಯಕ್ಕೆ 8 ರೂಪಾಯಿ ಮೌಲ್ಯದ ಲ್ಯಾಂಬರ್ಗಿನಿ ಕಾರು ಮತ್ತು ಪೋರ್ಷೆ ಕಾರನ್ನ ಖರೀದಿಸಿಕೊಟ್ಟೆ. ಅಲ್ಲದೆ 1,00,000 ರೂಪಾಯಿ ಮೌಲ್ಯದ ಡುಕಾಟಿ ಮತ್ತು MV ಅಗಸ್ಟಾ ಬೈಕ್ ಅನ್ನ ಖರೀದಿಸಬೇಕಾಯಿತು. ಮಗನ ಒತ್ತಾಯಕ್ಕೆ ನಾನು ಮಣಿಯಬಾರದಿತ್ತು. ಅವನಿಂದಲೇ ಕೆಟ್ಟೆ, ಅವನಿಂದಲೇ ಮನೆಯ ಮಾನ ಬೀದಿಗೆ ಬಿತ್ತು. ಹೀಗಂತ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾರೆ ಜಯಚಂದ್ರ. ದಾರಿ ತಪ್ಪಿದ ಮಗನನ್ನ ಸರಿದಾರಿಗೆ ತರಬೇಕಾದದ್ದು ಪೋಷಕರ ಕರ್ತವ್ಯ. ಬೇಕು ಬೇಡಗಳ ಮೇಲೆ ನಿಗಾ ಇಟ್ಟು ಮಗನಿಗೆ ಬುದ್ಧಿ ಹೇಳುವ ಕೆಲಸವನ್ನ ಜಯಚಂದ್ರ ಮಾಡಬಹುದಿತ್ತು. ಆದ್ರೆ ಪುತ್ರನ ತಾಳಕ್ಕೆ ತಕ್ಕಂತೆ ಕುಣಿದು ಲ್ಯಾಂಬರ್ಗಿನಿ ಪೋರ್ಷೆಯಂತಹ ವಿಲಾಸಿ ಕಾರುಗಳನ್ನು ಕೊಡಿಸಿ ಲಂಗು ಲಗಾಮು ಹಾಕದೆ ಬಿಟ್ಟಿದ್ದು ಅಕ್ಷಮ್ಯವಲ್ಲದೆ ಮತ್ತಿನ್ನೇನು. ಐಷಾರಾಮಿ ವಸ್ತುಗಳನ್ನ ಉಡುಗೊರೆಯಾಗಿ ಕೊಟ್ಟು ಕುಲೋದ್ಧಾರಕನ ನೆತ್ತಿ ನೇವರಿಸುವಾಗ ಮುಂದಾಗುವ ಅಪಾಯಗಳ ಬಗ್ಗೆ ಅರಿವಿರಲಿಲ್ವೆ? ಹಣದ ಮದ ಭವಿಷ್ಯದಲ್ಲಿ ಎದ್ದು ಬರಲಾರದ ಹಳ್ಳಕ್ಕೆ ದೂಡುತ್ತದೆ ಎಂಬ ಕಿಂಚಿತ್ ಜ್ಞಾನವಿರಲಿಲ್ವೆ? ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನುವ ಹಾಗೆ ಪಶ್ಚಾತ್ತಾಪದ ಮಾತುಗಳನ್ನಾಡಿದ್ರೆ ಏನು ಬಂತು ಭಾಗ್ಯ? ಇದಲ್ಲದೆ ಸಖ್ಯ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಹೆಸರಲ್ಲಿ ಜಯಚಂದ್ರ ಕಂಪನಿಯೊಂದನ್ನು ಆರಂಭಿಸಿದ್ದಾರೆ. ಸಂಸ್ಥೆಗೆ ಪುತ್ರ ತ್ರಿಜೇಶ್ ಮತ್ತು ಪತ್ನಿ ಭಾರತಿ ನಿರ್ದೇಶಕರಾಗಿದ್ದಾರೆ. ಸರ್ಕಾರದಿಂದ ಕೆಲ ಕೆಲಸಗಳ ಗುತ್ತಿಗೆಯನ್ನ ಈ ಸಂಸ್ಥೆಗೆ ಪಡೆದುಕೊಳ್ತಿದ್ರು ಅಂತ ಮೂಲಗಳು ತಿಳಿಸಿವೆ. ಕಾವೇರಿ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಚಿಕ್ಕರಾಯಪ್ಪ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಆರೋಪಿತರಿಂದ ಹಲವು ಮಾಹಿತಿಗಳನ್ನ ಸಂಗ್ರಹಿಸಲಾಗಿದೆ. ಕಾಮಗಾರಿಗಳನ್ನ ತಮಗೆ ಸಂಪರ್ಕ ಇರುವ ಗುತ್ತಿಗೆದಾರರಿಗೆ ನೀಡುವ ಮುಖಾಂತರ ಚಿಕ್ಕರಾಯಪ್ಪ ಕಿಕ್ ಬ್ಯಾಕ್ ಪಡೆದುಕೊಂಡಿರುವುದು ವಿಚಾರಣೆಯ ವೇಳೆ ಗೊತ್ತಾಗಿದೆ. ಇಬ್ಬರು ಅಧಿಕಾರಿಗಳ ಜೊತೆ ಸಂಪರ್ಕ ಹೊಂದಿರುವ ಕೆಲ ಗುತ್ತಿಗೆದಾರರನ್ನ ಸಹ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಿದೆ. ಆದ್ರೆ ಗುತ್ತಿಗೆದಾರರು ನೀಡಿರುವ ಮಾಹಿತಿಯನ್ನ ಗೌಪ್ಯವಾಗಿ ಇಡಲಾಗಿದೆ. ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಬೆನ್ನು ಹತ್ತಿರುವ ಅಧಿಕಾರಿಗಳಿಗೆ ಒಟ್ಟಾರೆ ಹಗರಣದ ವಿರಾಟ ರೂಪ ದರ್ಶನವಾಗ್ತಿದೆ. ರಾಜಕೀಯ ಮತ್ತು ಪ್ರಭಾವಿ ವ್ಯಕ್ತಿಗಳ ಹೆಸರು ಈ ಅಕ್ರಮದಲ್ಲಿ ಸಿಲುಕಿಕೊಂಡಿದೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಕೃಪಾ ಪೋಷಿತ ನಾಯಕರ ಬುಡಕ್ಕೆ ಬಿಸಿನೀರು ಬರುವ ದಿನ ದೂರವಿಲ್ಲ. ನ್ಯೂಸ್ ಬ್ಯೂರೋ ಪಬ್ಲಿಕ್ ಟಿವಿ. ಓಕೆ, 8 ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಲಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ ಐಟಿ ಕೆಂಗಣ್ಣು ಬೀರಿದೆ.